ಸಿಎಂ ಬಸವರಾಜ ಬೊಮ್ಮಾಯಿ ಜೊತೆ ರಿಷಭ್ ಶೆಟ್ಟಿ ಕಾಣಿಸಿಕೊಂಡಿದ್ದಾರೆ. ಕೊಲ್ಲೂರಿನಲ್ಲಿ ಮೂಕಾಂಬಿಕೆ ದರ್ಶನಕ್ಕೆ ತೆರಳಿದಂತ ಸಂದರ್ಭದಲ್ಲಿ ಸಿಎಂ ಅವರನ್ನ ಭೇಟಿಯಾಗಿದ್ದಾರೆ. ಇದಕ್ಕೆ ರಾಜಕೀಯದ ಬಣ್ಣ ಬೇಡ ಅಂತ ನಟ ನಿರ್ದೇಶಕ ರಿಷಭ್ ಶೆಟ್ಟಿ ಹೇಳಿದ್ದಾರೆ. ಕಿಚ್ಚ ಸುದೀಪ್ ಬೆನ್ನಲ್ಲೇ ರಿಷಭ್ ಶೆಟ್ಟಿ ಕೂಡ ಬಿಜೆಪಿ ಪರ ಪ್ರಚಾರವನ್ನ ಮಾಡ್ತಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬಂದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಅವರಿಬ್ಬರು ಜೊತೆಯಲ್ಲಿ ಕಾಣಿಸಿಕೊಂಡಿರೋದು ಮತ್ತಷ್ಟು ಪುಷ್ಟಿಯನ್ನ ನೀಡಿತ್ತು. ಸದ್ಯ ಕಾಂತಾರ 2 ಚಿತ್ರದ ಬರವಣಿಗೆಯಲ್ಲಿ ಬಿಜಿ ಆಗಿದ್ದಾರೆ ರಿಷಭ್ ಶೆಟ್ಟಿ ಅವರು. ಸೋಶಿಯಲ್ ಮೀಡಿಯಾದಲ್ಲಿ ಫೋಟೋ ಸಮೇತ ಇದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ರಿಷಭ್ ಶೆಟ್ಟಿ ಬಿಜೆಪಿ ಪರ ಕ್ಯಾಂಪೇನ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಯಾವುದೇ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗೋದಿಲ್ಲ ಅಂತ ರಿಷಭ್ ಶೆಟ್ಟಿ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಗಮನಿಸಬೇಕು, ಕಿಚ್ಚ ಸುದೀಪ್ ಅವರು ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಪರವಾಗಿ ಪ್ರಚಾರವನ್ನ ಮಾಡುವುದಕ್ಕೆ ಒಪ್ಪಿಕೊಂಡಿದ್ರು. ಹಾಗಾಗಿ ರಿಷಭ್ ಶೆಟ್ಟಿ ಕೂಡ ಈ ಬಿಜೆಪಿ ಪರವಾಗಿ ಪ್ರಚಾರದಲ್ಲಿ ತೊಡಗುತ್ತಾರಾ ಅನ್ನುವಂತ ಕುತೂಹಲಕಾರಿ ಪ್ರಶ್ನೆ ಮೂಡಿತ್ತು. ಆದರೆ ಇದಕ್ಕೆ ಈಗ ರಿಷಭ್ ಶೆಟ್ಟಿ ಅವರು ಸ್ವತಃ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಫಿಲ್ಮ್ ಬ್ಯೂರೋ ಹೆಡ್ ಲಕ್ಷ್ಮೀನಾರಾಯಣ್. ಲಕ್ಷ್ಮಿ, ಈಗಾಗಲೇ ಗಮನಿಸಬೇಕು, ಮೂರು ರಾಜಕೀಯ ಪಕ್ಷಗಳು ಚುನಾವಣೆಯನ್ನು ಗೆಲ್ಲುವುದಕ್ಕೆ ನಾನಾ ಕಸರತ್ತನ್ನು ಮಾಡ್ತಾ ಇದೆ. ಸ್ಟಾರ್ ಪ್ರಚಾರಕರನ್ನು ಕೂಡ ತಮ್ಮ ಪಕ್ಷಕ್ಕೆ ಕರೆತರುವುದು ಸಾಮಾನ್ಯ. ರಿಷಭ್ ಶೆಟ್ಟಿ ಸಿಎಂ ಜೊತೆ ಕಾಣಿಸಿಕೊಂಡಿರೋದಕ್ಕೆ ಸಾಕಷ್ಟು ಊಹಾಪೋಹಗಳು ಎದ್ದಿತ್ತು. ಈಗ ಸ್ವತಃ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನೀವು ಹೇಳದಂತೆ ಸುದೀಪ್ ಅವರು ಬಿಜೆಪಿಯನ್ನ ಸೇರ್ತಾರೆ ಅಥವಾ ಬಿಜೆಪಿ ಪಕ್ಷದ ಪರ ಕ್ಯಾಂಪೇನ್ ಮಾಡ್ತಾರೆ ಅಂತಕ್ಕಂತ ಸುದ್ದಿ ಬೆಟ್ಟ ಆಗಿದ್ದು ಇಲಿಯನ್ ಹಿಡಿದಂತಾಯ್ತು. ಅಂದ್ರೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಸುದೀಪ್ ಅವರು ಸ್ಪಷ್ಟವಾದಂತ ನಿಲುವನ್ನ ಸಿಎಂ ಬಸವರಾಜ ಬೊಮ್ಮಾಯಿ ಅವ್ರ ಜೊತೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಅವರ ಒಂದು ಸ್ಪಷ್ಟವಾದ ನಿಲುವನ್ನ ವ್ಯಕ್ತಪಡಿಸಲಿಲ್ಲ. ಇಂದಿಗೂ ಸಹ ಅವರು ನಾನು ಬರೀ ಸಿಎಂ ವ್ಯಕ್ತಿಯ ಪರವಾಗಿ ಮಾತ್ರ ಕ್ಯಾಂಪೇನ್ ಮಾಡ್ತೀನಿ ಅಂತಕ್ಕಂತ ಮಾತನ್ನ ಹೇಳಿದ್ರು. ಅದರ ಬೆನ್ನಲ್ಲೇ ಈಗ ರಿಷಭ್ ಶೆಟ್ಟಿ ಕಾಂತಾರ ಸಿನಿಮಾದಿಂದ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡಿರ್ತಕ್ಕಂತ ರಿಷಭ್ ಶೆಟ್ಟಿ ಅವರು ಕೂಡ ಏನು ಬಿಜೆಪಿ ಪರ ಕ್ಯಾಂಪೇನ್ ಮಾಡ್ತಾರೆ, ಬಿಜೆಪಿ ಏನು ಕಂಟೆಸ್ಟೆಂಟ್ ಗಳ ಪರ ಕ್ಯಾಂಪೇನ್ ಮಾಡ್ತಾರೆ ಅಂತಕ್ಕಂತ ಸುದ್ದಿ ಜಗಜಾಹಿರಾಗಿತ್ತು. ಆದರೆ ನಿನ್ನೆ ಸಿಎಂ ಅವರು ಕೊಲ್ಲೂರಿನ ಮೂಕಾಂಬಿಕಾ ಟೆಂಪಲ್ ಗೆ ವಿಸಿಟ್ ಮಾಡಿದ್ದಾರೆ. ಅಲ್ಲಿ ಸಿಎಂ ಜೊತೆಗೆ ರಿಷಭ್ ಶೆಟ್ಟಿ ಅವರು ಕಾಣಿಸ್ಕೊಂಡಿರ್ತಕ್ಕಂಥದ್ದು ಒಂದು ಫೋಟೋ ಸಮೇತ ಅವರೇ ಟ್ವೀಟ್ ಮಾಡಿರ್ತಕ್ಕಂಥದ್ದು. ಇದಕ್ಕೆ ರಾಜಕೀಯ ಲೇಪ ಬೇಡ, ನಾನು ನನ್ನ ಕಾಂತಾರ ಸಿನಿಮಾದ ಏನು ಪಾರ್ಟ್ ಟೂನ ಬರವಣಿಗೆಯಲ್ಲಿ ತೊಡಗಿಸಿಕೊಂಡಿದ್ದೀನಿ ಅಂತಕ್ಕಂತ ಮಾತನ್ನ ಸ್ಪಷ್ಟನೆಯನ್ನ ಟ್ವೀಟ್ ಮೂಲಕ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಒಂದಂತೂ ಸ್ಪಷ್ಟ ಆಗ್ತಾ ಇದೆ, ನಾನು ಕ್ಯಾಂಪೇನ್ ಮಾಡಲ್ಲ ಅಂತಕ್ಕಂಥದ್ದನ್ನ ಇಂಡೈರೆಕ್ಟ್ ಆಗಿ ರಿಷಭ್ ಶೆಟ್ಟಿ ಅವರು ಈ ಟ್ವೀಟ್ ನಲ್ಲಿ ಸ್ಪಷ್ಟಪಡಿಸಿದ್ದಾರೆ ಅಂತ ಹೇಳ್ಬಹುದು. ಲೀನಾಶ್ರೀ, ಥ್ಯಾಂಕ್ ಯು ಲಕ್ಷ್ಮೀನಾರಾಯಣ್.